ಆಯಾ ಸಂದರ್ಭದಲ್ಲಿ ಆದ್ರೆ ಅದು ನಿಮಗೆ ಏನು ಅನುಕೂಲ ಆಗ್ತದೆ. ಯಾಕಂದ್ರೆ ತದಾಗಿ ಮತ್ತೆ ನಮಗೆ ಜ್ಞಾನೋದಯ ಆದರೂ ಕೂಡ ಎಷ್ಟೋ ಸಂದರ್ಭದಲ್ಲಿ ನಮ್ಗೆ ಎಜುಕೇಶನ್ ಕಂಟಿನ್ಯೂ ಮಾಡುವಂತ ಚಾಲೆಂಜಸ್ ನಮ್ಗೆ ಆಗುತ್ತೆ. ಸೊ ಹಾಗಾಗಿ ಏನೋ ಒಂದು ಎಡವಿಯಿಂದ ಬಹುಶಃ ಒಂದು ಫಸ್ಟ್ ಅಟೆಂಪ್ಟ್ ಅಲ್ಲಿ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗದೆ ಇರ್ಬೋದು. ಬಹುಶಃ ಏನೋ ಇದು ರೈಟ್ ಟೈಮ್ ರೈಟ್ ಅಪರ್ಚುನಿಟಿ ಅನ್ನು ನಾವು ತಿಳ್ಕೊಳ್ಳೋದು. ಸೊ ಈ ಒಂದು ಸಮಯವನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿ ಖಂಡಿತವಾಗಿ ನೀವೆಲ್ಲರೂ ಕೂಡ ಒಳ್ಳೆ ಅಂಕದೊಂದಿಗೆ ಏರ್ಗಡೆ ಬಂದು ಮುಂದಿನ ಪರೀಕ್ಷೆಯಲ್ಲಿ ಜೀವನದಲ್ಲಿ ಒಂದು ಹೊಸ ಬದುಕನ್ನು ಕಾಣಲಿಕ್ಕೆ ಸಹಕಾರಿಯಾಗಲಿ ಎನ್ನುವಂತಹ ಹಾರೈಕೆ ನಮ್ಮ ಅಲಯನ್ಸ್ ಕ್ಲಬ್ ಬಂಟ್ವಾಳದ ಒಂದು ನಿಮಗೆ ವಿಶೇಷ ಹೇಳುವಂತ ನಾವೆಲ್ಲ ಇಲ್ಲಿ ಕೆಳಗೋದು. ಇಲ್ಲಿ ಒಂದು ಮೆಡಿಕಲ್ ಕ್ಯಾಂಪ್ ಎಲ್ಲ ನಡೀತಾ ಇದೆ. ಸೊ ಹಾಗಾಗಿ ನಿಮ್ಮೆಲ್ಲರಲ್ಲಿ ಒಂದ್ಸಲ ಎಲ್ಲ ನಾವೆಲ್ಲ ಒಂದ್ಸಲ ಮಾತಾಡುವ ನಿಮಗೆಲ್ಲ ವಿಶ್ ಮಾಡುವ ಅಂತ ಹೇಳಿ ನಮಗೆ ಬಂದಿದೆ. ಸೊ ನಿಮಗೆಲ್ಲ ಆಲ್ ದಿ ಬೆಸ್ಟ್ ಅಂತ ನಾವು ವಿಶ್ ಮಾಡ್ತೇವೆ. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ನಮ್ಮ ಜೀವನದಲ್ಲಿ ವಿದ್ಯಾರ್ಥಿ ಜೀವನ ಅಂತೇಳಿ ಅತ್ಯಂತ ಪ್ರಾಮುಖ್ಯವಾದದ್ದು. ಆ ಪ್ರಾಮುಖ್ಯತೆ ಗೊತ್ತಾಗೋದು ಯಾವಾಗ ಅಂದರೆ ನಮಗೆ ವಯಸ್ಸಾದಂತೆ ಗೊತ್ತಾಗುತ್ತೆ. ನಾನು ಅವಾಗ ಮೋಟಪ್ ಮಾಡಿದ್ದೇನೆ, ಈಗ ನಾನು ರಿಪೆಂಡ್ ಮಾಡಿದೆ, ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಅದಕ್ಕೋಸ್ಕರ ಈ ಟೈಮನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ಳಿ. ಯಾವುದು ಅಸಾಧ್ಯ ಅಲ್ಲ, ಜೀವನದಲ್ಲಿ ನಥಿಂಗ್ ಈಸ್ ಇಂಪಾಸಿಬಲ್ ಅಂತೇಳಿ. ನಾವು ಮನಸ್ಸು ಮಾಡಿದರೆ ಯಾವುದನ್ನು ಕೂಡ ಸಾಧನೆ ಮಾಡ್ಬೋದು. ಈ ಪೇಪರ್ನಲ್ಲಿ, ಟಿ ವಿಯಲ್ಲಿ ಅಥವಾ ಬೇರೆ ಬೇರೆ ನಾನು ಕೈ ಕಾಲಿಲ್ಲದವರು ಅತ್ಯಂತ ಸಾಧನೆ ಮಾಡ್ತಾರೆ. ಅಂತಾಗ ನಮಗೆ ದೇವರೆಲ್ಲರೂ ಕೊಟ್ಟಿದ್ದಾನೆ. ಇಲ್ಲಿ ನಿಮ್ಮ ನನಗೆ ಗೊತ್ತಿದ್ದಾಗ ನಿಮ್ಮ ಪ್ರಯತ್ನ ಮಾತ್ರ, ಡಿಸಿಪ್ಲಿನ್, ಹಾರ್ಡ್ ವರ್ಕ್ ಆ್ಯಂಡ್ ನಿಮ್ಮ ಕಮಿಟ್ಮೆಂಟ್ ಡೆಡಿಕೇಷನ್, ಇಷ್ಟನ್ನು ನೀವು ಉಪಯೋಗ ಮಾಡಿ. ಈಗ ಅವ್ರು ಹೇಳಿದ್ರು ನಿಮ್ಮ ಭಾರಿ ಕಾಲೇಜಿಂದ ನಿಮಗೆಲ್ಲ ಇದು ಮಾಡ್ತಾ ಇದ್ದಾರೆ. ಅವ್ರು ಪಾಸ್ ಆಗಲೇಬೇಕು, ಕೆಲವರೆಲ್ಲ ಒಂದು ಎರಡು ಸಬ್ಜೆಕ್ಟ್ ಆಗಿದ್ದಾರೆ, ಈಗೆಲ್ಲ ಆರು ಸಬ್ಜೆಕ್ಟ್ ಇದೆ. ಆರು ಸಬ್ಜೆಕ್ಟಿಂದ ಚಿಂತೆ ಮಾಡಬೇಡಿ, ಯಾವುದಕ್ಕೂ ನಾವು ಅನಗತ್ಯ ಚಿಂತೆ ಮಾಡಬಾರ್ದು. ಪ್ರಯತ್ನ ಮಾತ್ರ ಮಾಡಬೇಕು, ಎಲ್ಲ ಮತ್ತೆ ದೇವರ ಮೇಲೆ ಬಿಟ್ಬಿಡ್ಬೇಕು. ನಮ್ಮ ಪ್ರಯತ್ನವನ್ನು ಪ್ರಾಮಾಣಿಕ ಮಾಡಿ ನಮಗೆ ರಿಸಲ್ಟ್ ಅನ್ನು ದೇವರ ಮೇಲೆ ಬಿಟ್ಬಿಡಿ, ನಿಮಗೆ ಸರಿಯಾದ ರಿಸಲ್ಟ್ ಸಿಗ್ತದೆ. ಆದ್ದರಿಂದ ಇಂಥ ಆಪರ್ಚುನಿಟಿ ಮಿಸ್ ಮಾಡಬೇಡಿ, ಸರಿಯಾಗಿ ಉಪಯೋಗ ಮಾಡಿಕೊಂಡು ಜೀವನದಲ್ಲಿ ಮುಂದೆ ಬನ್ನಿ, ನಿಮಗೆ ನಿಮ್ಮ ಜೀವನಕ್ಕೆ ಸರಿಯಾದ ದಾರಿ ತೋರಿಸ್ತದೆ. ಇಷ್ಟೇ ನನ್ನ ಎರಡು ಮಾತು ತಿಳಿಸ್ತೇನೆ. ಥ್ಯಾಂಕ್ ಯು. ವಿಚಾರದಲ್ಲಿ ನಾವು ಲಯನ್ಸ್ ಬಗ್ಗೆ, ಲಯನ್ಸ್ ಕ್ಲಬ್ನ ಬಗ್ಗೆ ಮಾಡ್ತೀನಿ. ಇವತ್ತು ನೋವೆಲ್ಲ ಬಂದೆ ಎಲ್ಒಸಿಎಸ್ ಐಟಿಐಯ ಪ್ರಿನ್ಸಿಪಾಲ್ ಆಗಿ. ಲಯನ್ಸ್ ಕ್ಲಬ್ ಈಗ ಕಳೆದ ವರ್ಷ ಪ್ರಾರಂಭಗೊಂಡ ಲಯನ್ಸ್ ಕ್ಲಬ್ ಅಂಕೂರ್ ಅಂತ ಅದರ ಅಧ್ಯಕ್ಷರು ಒಂದು ಫೋನ್ ಮಾಡಿದ್ರು. ಈ ನಿಮ್ಮ ನಿಮಗೆ ಒಂದು ತರಬೇತಿ ಕೊಡುವಂಥ, ಈ ಮಳೆಗಾಲದಲ್ಲಿ ಎಲ್ಲಿಯೂ ಕೊಡಲಿಕ್ಕೆ ಆಗಲ್ಲ, ಒಂದು ಕೊಡುವಂಥ ಒಂದು ಯೋಜನೆ ಇದೆ, ನಿಮ್ಮ ಸಹಕಾರ ಬೇಕಂತೆ. ಹಾಗೆ ನಮ್ಮ ಅಧ್ಯಕ್ಷರ ಹತ್ರ ಮಾತಾಡಿ ನಾವು ಇದನ್ನು ಫೈನಲ್ ಮಾಡ್ತೇವೆ. ಧನರಾಜ್ ಅವರು ನಿಮಗೆ ಅವರೊಂದು ಸ್ವಯಂ ಒಂದು ಅವರ ಆಸಕ್ತಿಯಿಂದ ಈ ಅವಕಾಶ ನಿಮಗೆ ಕೊಟ್ಟಿದ್ದಾರೆ, ಅವರ ಸಮಯವನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ನಿಮಗೊಂದು ವಿಶೇಷವಾದ ಅವಕಾಶ ಇದೆ, ಯಾಕೆಂತೇಳಿದ್ರೆ SSLC PUC ಪ್ರಥಮ ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಮುಂದೆ ಹೋಗುವಂಥ ಪ್ರಥಮ ಘಟ್ಟವು ನಿಮಗೆ SSLC, ಆದ ನಂತರ PUC ಇದೆ, ಅದು ದ್ವಿತೀಯ ಘಟ್ಟ. ಹಾಗಾಗಿ ನೀವು ಎಲ್ಲಿಯೂ ಎದೆಗುಂದದೆ, ಯಾಕೆಂತೇಳಿದ್ರೆ ಬಿಲ್ ಗೇಟ್ಸ್ ಏನಿರ್ತಾರೆ ಅವರೆಲ್ಲ ಫೈಲಾದವರೇ, ಇವತ್ತು ವಿಶ್ವದ ಒಡೆಯ. ಹಾಗಾಗಿ ಯಾರು ಕೂಡ ಪ್ರತಿಯೊಂದು ಬೇಡ. ಈಗ ಜನ್ಸೆಟ್ಟು ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಸೀನಿಯರ್ ಮ್ಯಾನೇಜರ್ ಆಗಿ ರಿಟೈರ್ಡ್ ಆದ. ಆದರೆ ಅವರು ಹೇಳಿ ನಮಗೆ ಅವತ್ತು ಮಾಡಿರ್ಬೋದು ವಿದ್ಯಾರ್ಥಿ ಜೀವನದಲ್ಲಿ ನಾವೇನು ಮಾಡಲಿಲ್ಲ, ಅವತ್ತಿನ ಕತೆ ಬೇರೆ ಇದೆ. ಅವತ್ತು ಅವರಿಗೆ ದೊಡ್ಡ ಆಸ್ತಿ ಇತ್ತು, ಗದ್ದೆ ಹೋಗಬೇಕು, ಅದೆಲ್ಲ ಜೀವನ. ಇವತ್ತು ನಮಗೆ ಅದೆಲ್ಲ ಇಲ್ಲ, ಮೊಬೈಲ್ನಲ್ಲಿ ಸ್ವಲ್ಪ ಸಮಯವನ್ನು ಕಡಿಮೆ ಮಾಡಿಕೊಂಡು ಜನರಾಜ್ ಏನು ಹೇಳ್ಕೊಡ್ತಾರೆ ಅದನ್ನು ಮಾಡ್ಬೋದು. ನಾವು ಎಕ್ಸಾಮಲ್ಲಿ ನೀವು ಒಳ್ಳೆಯ ಅರ್ಥ ಪಡ್ತಾರೆ, ನಿಮ್ಮದು ಅದೊಂದು ಸಾಧನೆ. ನಾಳೆ ದಿವಸ ಮುಂದಿನ ದಿವಸಗಳಲ್ಲಿ ನೀವು ಅದನ್ನು ಹೇಳ್ಕೊಂಡು ಬರ್ಬೋದು. ಇಂಥ ಒಂದು ನಾವು ಹಿನ್ನಡೆ ಆದರೂ ನಾವು ಧನರಾಜ್ ಅವರಂಥ ಮಾರ್ಗದರ್ಶನದಲ್ಲಿ ನಾವು ಈಗ ಪ್ರಥಮ ಸೇನೆಯಲ್ಲಿ ಒಳ್ಳೆಯ ಎಜುಕೇಷನ್ ಆಗಿದ್ದೇವೆ, ಎಜುಕೇಟ್ ಆಗಿದ್ದೇವೆ, ಉದ್ಯೋಗವನ್ನು ಪಡೆಯುತ್ತಿದ್ದೇವೆ ಅಥವಾ ಉದ್ಯೋಗವನ್ನು ಕೊಡುವವರಾಗ್ಬೋದು ನಾವು. ಹಾಗಾಗಿ ಅದಕ್ಕೆ ನಮಗೆ ವಿದ್ಯೆ ಬೇಕು. ಹಾಗಾಗಿ ಪ್ರಿಯ ಎಲೆಕ್ಟ್ರಾನಿಕ್ಸ್ನ ನೋಡಿ ಮಾಲಕ ಇವರು ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಮ್ಮ ಈ ಕಾರ್ಯಕ್ರಮವನ್ನು ರೂಪಿಸಿ ವೀಕ್ಷಣೆ ಮಾಡುವುದೊಟ್ಟಿಗೆ ಅವರು ಮಾಡ್ತಿದ್ದಾರೆ. ನಿಮ್ಮ ಒಂದು ಗುರುಪು ಇದರಲ್ಲಿ ಭಾಗವಹಿಸಿದಂಥ ಅವ್ರಿಗೆ ನಮ್ಮ ರಾಷ್ಟ್ರ ಬಂಡವಾಳದವರು ನಿಮಗೆ ಎಲ್ಲರಿಗೂ ಒಂದು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಇವತ್ತು
ರಾಜೇಂದ್ರ ಭಟ್ ಅವರು ಕ್ರಿಯೇಟಿವ್ ಹೊನ್ನಾವರ ಕಾಲೇಜಿನ ವಿದ್ಯಾರ್ಥಿಗಳನ್ನು ಹೇಳ್ತಾ ಇದ್ದಾರೆ, ನಾನು ಕೇಳ್ತಾ ಇದ್ದೇನೆ. ಅಬ್ರಹಾಂ ಲಿಂಕನ್ ಅಮೆರಿಕದ ಅಧ್ಯಕ್ಷನಾಗಲಿಕ್ಕೆ ಯಶಸ್ವಿ ಅಧ್ಯಕ್ಷ, ಆದರೆ 12 ಬಾರಿ ಸುತ್ತಿದ್ದಾರೆ, ಆದರೂ ಛಲ ಬಿಡಲಿ. 14ನೇ ಅಧ್ಯಕ್ಷ ಅಮೆರಿಕದ ಇವತ್ತು. ಯಾಕೆಂತ ಹೇಳಿದ್ರೆ ನೋಡಿ, 15 ಅಧ್ಯಕ್ಷರುಗಳ ಹೆಸರುಗಳು ನಾವು ಎಲ್ಲಿ ಹೇಳುದಿಲ್ಲ. 14ನೇ ಅಬ್ರಹಾಂ ಲಿಂಕನ್ ಸ್ಟೋರಿಯನ್ನು ನಾವು ಎಲ್ಲ ಕಡೆ ನೋಡಿದ್ರೆ, ನೀವು ಗೂಗಲ್ ಹೋಗಿ ಸರ್ಚ್ ಮಾಡಿದ್ರೆ, 14ನೇ ಅಧ್ಯಕ್ಷ ಆಗಿ ಅವ ಅಮೆರಿಕದಲ್ಲಿ ಆ ಅಂತರ್ಯುದ್ಧವನ್ನೆಲ್ಲ ಹೇಗೆ ನಿಭಾಯಿಸ್ತಾನೆ ಅಂತ ಹೇಳಿದ್ರೆ ನಮಗೆ ಡೀಟೇಲ್ಸ್ ಆಗಿ ಕರೆಕ್ಟ್ ಆಗಿ ಸಿಗ್ತದೆ. ನಾನು ಯಾಕೆ ಈ ಮತ್ತೆ ಹೇಳ್ತಾನೆ ಅಂತ ಹೇಳಿದ್ರೆ, ಒಂದು ವೇಳೆ ಅವ 12 ಸಾರಿ ನಾನು ಆ ಎಲೆಕ್ಷನ್ ಅಲ್ಲಿ ಸೋತಿದ್ದೇನೆ ಅಂತ ಹೇಳಿ ಅವ ಮನೆಯಲ್ಲಿ ಕೂತಿದ್ರೆ ಇವತ್ತು ಅವ ಆ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆದ್ರಿಂದ ನಾವೆಲ್ಲ ಒಂದು ಕಡೆ ಸೋತಿರ್ಬಹುದು, ಆದರೆ ಅದನ್ನೇ ನಾವು ಕೇವಲವಾಗಿ ಆ ಸೋತದ್ದನ್ನೇ ನಾವು ನೆನಪು ಮಾಡಿ ಅದನ್ನು ಅಲ್ಲಿಗೆ ಬಿಟ್ಟುಬಿಡಿ, ಅದು ಮುಗೀತದ್ದು. ಆ ನಂತರ ನಮ್ಮ ಪ್ರಯತ್ನ ಮಾಡಿ ಆ ನಿಟ್ಟಿನಲ್ಲಿ ನಿಮಗೆ ನಿನ್ನ ಮುಂದಿನ ಜೀವನ, ಆ ಅಬ್ರಹಾಂ ಲಿಂಕನ್ ಸಾಧನೆಗಳ ಜೀವನ ಶೈಲಿಯಲ್ಲಿ ನಿಮ್ಮ ಜೀವನ ಸಾಗಲಿ, ಆ ನಿಟ್ಟಿನಲ್ಲಿ ನೀವು ಏನು ಪ್ರಯತ್ನ ಪಡ್ತೀರಿ ಅದು ಯಶಸ್ವಿ ಆಗಲಿ. ಇಲ್ಲ, ಅದಕ್ಕೆ ಬೇಕಾಗುವಂತಹ ಕಠಿಣ ಪರಿಶ್ರಮ, ಆ ಕೊಡುವಂತಹ ಸಹಕಾರ ಅಥವಾ ಕೊಡುವಂಥ ಸ್ಪೀಚನ್ ಕಿವಿ ಕೊಡುವಂತಹ, ಅಂದರೆ ನಾವು ಜಾಸ್ತಿ ಮಾತಾಡೋದಕ್ಕಿಂತ ನಾವು ಜಾಸ್ತಿ ಕೇಳುವಂತಿರುತ್ತೆ, ಆವಾಗಲೇ ನಾವು ಸ್ವಲ್ಪ ಬುದ್ಧಿವಂತರಾಗುತ್ತೆ. ಆ ನಿಟ್ಟಿನಲ್ಲಿ ನೀವು ಏನು ಪ್ರಯತ್ನ ಮಾಡ್ತಾ ಇದ್ದೀರಿ ಅದು ನಿಮಗೆ ಯಶಸ್ವಿಯಾಗಲಿ ಅಂತ ಶುಭ ಹಾರೈಸ್ತೇನೆ. ಅವರನ್ನು ನೀವು ಪಾಸಿಟಿವ್ ಆಗಿ ಅವರು ಹೇಳಿದಂತಹ ಮಾತನ್ನು ತಗೊಂಡ್ರೆ ಖಂಡಿತವಾಗಿ ಜೀವನದಲ್ಲಿ ಯಶಸ್ಸು ಕಾಣ್ತೀರಿ ಅನ್ನೋತರ ಶುಭ ಹಾರೈಕೆ. ನಮ್ಮೆಲ್ಲ ಲಯನ್ಸ್ ಕ್ಲಬ್ ಬಂಡವಾಳದ ನಿಮಗೆ ಶುಭ ಹಾರೈಕೆ. ಥ್ಯಾಂಕ್ ಯು. ತುಂಬ ಮಾಡ್ತಾರೆ ಈಗ, ಮುಂದೆ ಪರೀಕ್ಷೆ 2ರಲ್ಲಿ ಫೇಲ್ ಆದ್ಮೇಲೆ ನಿಮ್ಮ ಪೇರೆಂಟ್ಸ್ ಹತ್ತು ಬಿಟ್ಟು ನನಗೆ ಫೋನ್ ಮಾಡಿದ್ರು, ಸರ್ ಕೈ ಬಿಡಬೇಡಿ ಸರ್, ಏನಾದರೂ ಮಾಡಿ ಒಂದು ಕೋಚಿಂಗ್ ಕೊಡಿ, ಎಂತಾದರೂ ಮಾಡಿ ಅಂತ. ಆಗ ನಮಗೆ ಎಲ್ಲಿ ಮಾಡೋದು, ನಾವು ಸ್ಥಳ ಯಾರು ಕೊಡ್ತಾರೆ, ಬೆಂಚ್ ಯಾರು ಕೊಡ್ತಾರೆ, ಬೋರ್ಡ್ ಯಾರು ಕೊಡ್ತಾರೆ, ತುಂಬ ಕಷ್ಟ ಇತ್ತು ಸರ್. ನಾವಲ್ಲಿ ಸರ್ ಆಗ ಹೇಳಿದ್ರು ನಮಗೆ ಲಯನ್ಸ್ ಕ್ಲಬ್ ಯಾವತ್ತೂ ಕೈ ಬಿಡುವುದಿಲ್ಲ, ನಾನು ಮಾತಾಡ್ತೇನೆ ಅಂತ. ಹಾಗೆ ಲಯನ್ಸ್ ಕ್ಲಬ್ನ ಮೂಲಕವಾಗಿ ನಾವಲ್ಲಿ ಸರ್ ನಮಗೆ ನಿಮಗೆಲ್ಲ ಈ ಒಂದು ಕೋಚಿಂಗ್ಗೆ ಹೆಲ್ಪ್ ಮಾಡಿದ್ದಾರೆ. ನೀವು ಯಾವತ್ತೂ ಲಯನ್ಸ್ ಕ್ಲಬ್ನ ಈ ಒಂದು ಸೇವೆಯನ್ನು ಮರೆಯಬಾರ್ದು. ಮಾತ್ರವಲ್ಲ, ನೀವು ಎಲ್ಲ ಸಬ್ಜೆಕ್ಟ್ನಲ್ಲಿ ಪಾಸ್ ಆಗಬೇಕು. ಯಾಕಂದರೆ ಒಂದು ರೂಮಿಗೆ ಬಾಡಿಗೆ ಕೊಡಿಗೆ 4,000 ತಗೊಳ್ತಾರೆ ನಿಮಗೆ, ಎಲ್ಲಿ ಬೇಕಾದರೆ ನೋಡಿ. ಅಥವಾ ನೀವು ಕೋಚಿಂಗ್ ಸೆಂಟ್ರಿಗೆ ಹೋದ್ರೆ ಈಗ 10,000 ಹೇಳ್ತಾರೆ ನಿಮಗೆ, ಡಿಮ್ಯಾಂಡ್ ಮಾಡ್ತಾರೆ. ಆದರೆ ಉಚಿತವಾಗಿ ಎಲ್ಲವನ್ನು ಕೂಡ ನಿಮಗೆ ಒದಗಿಸಿಕೊಟ್ಟಿದ್ದಾರೆ. ಅವರು ಕೊಟ್ಟದ್ದಕ್ಕಾದರೂ ನೀವು ಪಾಸ್ ಆಗಬೇಕು, ಆಗ್ತದೆ. ಯಾರಕ್ಕೆ ಯಾರೋ ಆಗಿ ತೋರಿಸಿದವರಿದ್ದರೆ ನೀವು ಪಾಸ್ ಆಗಬೇಕು. ಇವರ ಈ ಸೇವೆಯನ್ನು ಇಲ್ಲಿರುವ ಪ್ರತಿಯೊಬ್ಬರಿಗೂ, ಲಯನ್ಸ್ ಕ್ಲಬ್ನ ಬೇರೆ ಬೇರೆ ಘಟಕಗಳು ಭಾರತದಾದ್ಯಂತ ಉಂಟು, ಎಲ್ಲರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ನಾವು ಧನ್ಯವಾದ ಹೇಳಬೇಕು. ಧನ್ಯವಾದ.